subscribe to our channel and press the bell button for latest educational videos. विशेष कार्यक्रम काव्यश्री इवर मूलत कलबुर्गी शिक्षक वार्डन नवत प्रिंसिपल आगे इवर यशस्स हादि हेगीवर प्रिपरेशन गुट्टू अमेरिका बनी कार्यक्रम के मैडम ना वेलकम मैडम नमस्ते कार्यक्रम ओके मैडम ಮಹಿಳೆಯರು ಕಾಂಪಿಟಿಟಿವ್ ಒಂದು ಪರೀಕ್ಷೆ ಅಂದ ತಕ್ಷಣನೇ ತುಂಬಾ ಅಟೆಂಪ್ಟ್ ಮಾಡಬೇಕಾಗುತ್ತೆ ಸಾಕು ಅನ್ನೋರು ಇರ್ತಾರೆ ನೀವು ಶಿಕ್ಷಕರಾದ್ರಿ ನಂತರ ವಾರ್ಡನ್ ಆದ್ರಿ ಇವಾಗ ಪ್ರಿನ್ಸಿಪಲ್ ಮೇಡಮ್ ನಿಮ್ಮ ಪರಿಚಯ ನನ್ನ ಹೆಸರು ಕಾವ್ಯಶ್ರೀ ಅಂತ ಹೇಳಿ ನಾನು ಮೂಲತಃ ಕಲಬುರ್ಗಿ ಡಿಸ್ಟ್ರಿಕ್ಟ್ ಆಳಂದ ತಾಲೂಕಿನ ದಂಗಾಪುರ ಎಂಬ ಗ್ರಾಮದವರು ಒಂದು ಪುಟ್ಟ ಗ್ರಾಮ ಮೇಡಮ್ ನಮ್ಮದು ಸೋ ಅಲ್ಲಿಂದ ನಾನು ಬಂದಿದ್ದು ಮೇಡಮ್ ನಿಮ್ಮ ಸ್ಟಡೀಸ್ ಹೇಗಿತ್ತು ಬಾಲ್ಯ ಓದು ಅದರ ಕುರಿತು ಕೇಳೋದಾದ್ರೆ ನಂದು ಬಾಲ್ಯ ಮತ್ತು ಎಲ್ಲಿ ಅಂದ್ರೆ ನನ್ನ ಸ್ವಂತ ಊರು ಶಿಕ್ಷಣ ಕೂಡ ಸ್ವಂತ ಊರಿನಲ್ಲಿ ಅಂದ್ರೆ 1 ಟು SSLC ತನ ನನ್ನ ಸ್ವಂತ ಊರಿನಲ್ಲೇ ಆಯ್ತು ಮೇಡಂ ಆಮೇಲೆ PUC ಅಲ್ಲೇ ಒಂದು ಹುಬ್ಳಿ ಮಟ್ಟದಲ್ಲಿ PUC ಆಯ್ತು ಅದ ಡಿಗ್ರಿ ಮತ್ತು ಡಿಗ್ರಿ ಆಳಂದ ತಾಲೂಕು ಮಟ್ಟದಲ್ಲಿ ಆಯ್ತು ಅದ BEd ಕಲಬುರ್ಗಿಯಲ್ಲಿ ಆಯ್ತು ಸೋ MA ಮೈಸೂರು ಯೂನಿವರ್ಸಿಟಿಯಲ್ಲಿ MA ಕಂಪ್ಲೀಟ್ ಮಾಡ್ಕೊಂಡೆ ಮೇಡಂ ನಿಮ್ಮ ಮನೆಯ ವಾತಾವರಣ ಮತ್ತು ಸಪೋರ್ಟ್ ಹೇಗಿತ್ತು ನಂದು ರೈತ ಕುಟುಂಬ ಮೂಲತವಾಗಿ ನಾವು ರೈತರು ಸೊ ರೈತ ಕುಟುಂಬದಲ್ಲಿ ಕೆಲಸ ಜಾಸ್ತಿ ಇರುತ್ತೆ ಮೇಡಂ ಸೊ ಜಾಸ್ತಿ ಕೆಲಸ ಇದ್ದರೂ ಕೂಡ ನಮ್ಮ ಮನೆಯಲ್ಲಿ ಏನಂದ್ರೆ ಹೆಣ್ಮಕ್ಕಳಲ್ಲಿ ಗಂಡಮಕ್ಕಳಲ್ಲಿ ಇಬ್ರು ಈಕ್ವಲ್ ಆಗಿ ನೋಡ್ತಿದ್ರು ಈಕ್ವಲ್ ಆಗಿ ಶಿಕ್ಷಣವನ್ನು ಕೊಡ್ತಿದ್ರು ಪ್ರತಿಯೊಂದರಲ್ಲೂ ಈಕ್ವಲ್ ಆಗಿ ಆದರೆ ನನ್ನ ತಂದೆ ಮತ್ತು ನನ್ನ ತಾಯಿ ಶಿಕ್ಷಣದಲ್ಲಿ ಯಾವತ್ತೂ ಕಡಿಮೆ ಮಾಡ್ತಿದ್ದಿಲ್ಲ ನಾವು ಕಲಿತದ್ದೆಲ್ಲ ಕನ್ನಡ ಮೀಡಿಯಂದಲ್ಲೇ ಆದರೂ ಕೂಡ ಕನ್ನಡ ಮೀಡಿಯಂದಲ್ಲಿ ಕಲಿತರೂ ಕೂಡ ಚೆನ್ನಾಗಿ ಕಲಿಸಿದ್ರು ಮೇಡಮ್ ಅಂದ್ರೆ ನಮ್ಮಲ್ಲಿ ಶಿಕ್ಷಣ ಪ್ರೈಮರಿ ಸ್ವಲ್ಪ ನಮ್ದು ಹೆಚ್ಚಕಮ್ ಆಗಿರಬಹುದು ಆದ್ರೆ ಹೈ ಸ್ಕೂಲ್ ಅಲ್ಲಿ ಕಾಲೇಜ್ ಅಲ್ಲಿ ಡಿಗ್ರಿ ಅಲ್ಲಿ BEd ಅಲ್ಲಿ ತುಂಬಾ ಚೆನ್ನಾಗಿ ನಮ್ಮ ಶಿಕ್ಷಣ ಆಯ್ತು ಸೋ ಈ ರೈತರ ಕುಟುಂಬದಲ್ಲಿ ಹುಟ್ಟಿದ್ದನ್ನದು ನನಗೆ ಯಾವತ್ತೂ ಅನಿಸಿಲ್ಲ ಮೇಡಮ್ ಕೆಲವೊಂದು ಟೈಮ್ ಗೆ ಏನು ಅನಿಸುತ್ತೆ ಅಂದ್ರೆ ನಾನು ಶಿಕ್ಷಣ ಪಡೆದದ್ದು ಇಷ್ಟೆಲ್ಲ ಶಿಕ್ಷಣ ಪಡೆದದ್ದು ಯಾಕಂದ್ರೆ ನನ್ನ ಫ್ರೆಂಡ್ಸ್ ಮೇಲೆ ಮತ್ತೆ ನಂದು ಕಂಪೇರ್ ಮಾಡಿ ನೋಡಿದ್ರೆ ಅವರೆಲ್ಲ ಅವರ ಅಪ್ಪ ಅಮ್ಮ ಗವರ್ನಮೆಂಟ್ ಸರ್ವೆಂಟ್ ಇದ್ರು ನನ್ನ ಸ್ಕೂಲ್ ಕಲ್ತಿಲ್ಲ ನನ್ನ ಪರ್ಸೆಂಟೇಜ್ ತೆಗಿಲಿಲ್ಲ ಆಮೇಲೆ ನನ್ನ ಸಪೋರ್ಟ್ ಅವ್ರ ಮನೆಗೆ ಮಾಡಲಿಲ್ಲ ನಮ್ಮ ಮನೆಯಲ್ಲಿ ಆದ್ರೆ ನಮ್ಮ ಅಪ್ಪ ಅಮ್ಮ ತುಂಬಾ ಸಪೋರ್ಟ್ ಮಾಡಿದ್ರು ಅದರ ಸ್ಪೆಷಲಿ ನಮ್ಮ ಅಪ್ಪ ಅಂದ್ರೆ ತುಂಬಾ ಅಂದ್ರೆ ತುಂಬಾ ಸಪೋರ್ಟ್ ಮಾಡಿದ್ರು ನಾನು ಎಷ್ಟೇ ಫೇಲ್ಯೂರ್ ಆಗಲಿ ಕಾಂಪಿಟಿ ಎಕ್ಸಾಮ್ ಅಲ್ಲಿ ಆಮೇಲೆ ಸ್ಕೂಲ್ ಎಜುಕೇಶನ್ ಅಲ್ಲಿ ನಾನು ಎಷ್ಟೇ ಫೇಲ್ಯೂರ್ ಆಗಲಿ ನಾನು ಎಷ್ಟೇ ಪರ್ಸೆಂಟೇಜ್ ತೆಗಿಲಿ ಕಡಿಮೆ ತೆಗಿಲಿ ಹೆಚ್ಚು ತೆಗಿಲಿ ನನಗೆ ನಮ್ಮ ಅಣ್ಣ ತರ ನನಗೂ ಕೂಡ ಶಿಕ್ಷಣವನ್ನು ಕೊಟ್ಟರು ಅಷ್ಟು ನಾವು 5 ಜನ ನಮ್ಮ ತಂದೆ ತಾಯಿಗೆ 5 ಜನ ಮಕ್ಕಳು ನಾವು 5 ಜನನು ಕೂಡ ಶಿಕ್ಷಣ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ನಮ್ಮಪ್ಪ ಒಬ್ಬ ರೈತರು ಸೊ ನಾನು ರೈತರ ಮಗಳು ಅಂತ ಹೇಳ್ಕೊಳ್ಳೋಕೆ ನನಗೆ ಹೆಮ್ಮೆ ಆಗುತ್ತೆ ಯಾಕಂದ್ರೆ ರೈತರ ಮಕ್ಕಳು ಕೂಡ ಶಿಕ್ಷಣವನ್ನು ಪಡೀತಾರೆ ಶಿಕ್ಷಣವನ್ನು ಶಿಕ್ಷಣದಿಂದ ಇಷ್ಟೊಂದು ಮುಂದೆ ಬರ್ತಾರೆ ಅನ್ನೋಕ್ಕೆ ಕಾರಣ ನಾನೇ ಮೇಡಮ್ ನಮ್ಮ ಮನೆಯಲ್ಲಿ ತುಂಬಾ ಸಪೋರ್ಟ್ ಆಗಿ ಮಾಡ್ತಿದ್ರು ಮೇಡಮ್ ನಮ್ಮ ಮನೆಯಲ್ಲಿ ನಮ್ಮ ಅಣ್ಣಂದ್ರ ಆಗಿರ್ಬೋದು ನಮ್ಮ ಅಪ್ಪ ಅಮ್ಮಂದ್ರ ಆಗಿರ್ಬೇಕು ಆಮೇಲೆ ನಮ್ಮ ರಿಲೇಟಿವ್ಸ್ ಆಗಿರ್ಬೋದು ನನ್ನ ಶಿಕ್ಷಣಕ್ಕಾಗಿ ಅಲ್ಲಿ ಯಾವತ್ತೂ ಕಮ್ಮಿ ಮಾಡಲಿಲ್ಲ ಮೇಡಮ್ ಚೆನ್ನಾಗಿ ಓದಿಸಕ್ ಮಾಡಿದ್ರು ಆದ್ರೆ ಈ ಕಾಂಪಿಟಿ ಎಕ್ಸಾಮ್ ಬಂದಾಗ ಕೂಡ ಸಪೋರ್ಟ್ ಮಾಡಿದ್ರು ಕೆಲವೊಂದು ಟೈಮ್ ನಾನು ಫೇಲ್ಯೂರ್ ಆಗ್ತಿದ್ದಾಗ ಅವಾಗ ಎಲ್ಲರೂ ಯಾರು ಅಷ್ಟೊಂದು ಯಾರು ನಮ್ಮವರು ಯಾರು ಹೊರಗಿನವರು ಅಂತ ಸ್ಟಾರ್ಟ್ ಆಯ್ತು ನನಗೆ ಯಾರು ನಮ್ಮವರು ಯಾರು ಹೊರಗಿನವರು ಇವಳೇನು ಓದ್ತಾಳೆ ಇವಳೇನು ಇವಳದಿಂದ ಏನು ಕೈಲಿ ಆಗುತ್ತೆ ಇಷ್ಟೆಲ್ಲ ಯಾರು ನೋಡ್ತಿರ್ಲಿಲ್ಲ ಇವಳು ಸ್ವಲ್ಪದಾಗೆ ಹೋಗ್ತಾ ಇದ್ದಾಳೆ ಇವಳು ಕೈಲಿ ಆಗ್ತಿಲ್ಲ ಎಲ್ಲರೂ ಒಂದೇನವ್ರು ಇವಳೇನು ಪಾಸ್ ಆಗ್ತಾಳೆ ಇವಳು ಆಗೋದಿಲ್ಲ ಬಟ್ ಅದೇನು ಡಿಗ್ರಿ ಓದ್ದಂಗ BEd ಓದ್ದಂಗ ಏನು ಇದು ಕಾಂಪಿಟೇಟಿವ್ ಫೀಲ್ಡ್ ಇದು ಜಾಬ್ ತಗೋಬೇಕಂದ್ರೆ ತುಂಬಾ ಕಷ್ಟ ಇವಳು ಕೈಲಿ ಆಗೋದಿಲ್ಲ ಸೊ ಇವಳು ಬಂದ್ಬಿಡು ಅಂತಿದ್ರು ಆದ್ರೆ ನಮ್ಮಪ್ಪ ಅಮ್ಮ ಅದ್ರ ಸ್ಪೆಷಲ್ ನಮ್ಮಪ್ಪ ಅಂದ್ರು ತುಂಬಾ ಸಪೋರ್ಟ್ ಮಾಡಿದ್ರು ನಿನ್ ಕೈಲಿ ಏನಾದ್ರೂ ಆಗುತ್ತೆ ನೀನ್ ಮಾಡ್ತಿ ನೀನ್ ಇಲ್ಲಪ್ಪ ನಾನು ಓದ್ತೀನಿ ಅಂದ್ರೆ ಒಂದ್ಸರಿ ಅಮ್ಮ ಓದು ಯಾವತ್ತೂ ಒಂದು ಕೊರತೆ ಮಾಡಲಾರ್ದೆ ಮತ್ತೆ ಎಷ್ಟೇ ಪ್ರೆಸರ್ ಆಗಿದ್ರು ಕೂಡ ನಮ್ಮಪ್ಪನಿಗೆ ಎಷ್ಟೇ ಪ್ರೆಸರ್ ರಿಲೇಟಿವ್ಸ್ ಆಗಲಿ ಎಲ್ಲರೂ ಪ್ರೆಸರ್ ಆದ್ರೂ ಕೂಡ ಯಾವತ್ತೂ ನನಗೆ ವಾಪಸ್ ಬಾ ನೀನು ಧಾರವಾಡ ಬಿಟ್ಟು ಬಾ ಯಾವತ್ತೂ ಒಂದು ಮಾತಲಿಲ್ಲ ಸೊ ನೀನು ಓದ್ತೀಯ ನೀನು ಓದು ಎಷ್ಟು ವರ್ಷ ಓದ್ತೀಯ ಓದು ನಿಮ್ಗೆ ಏನೋ ಏನ್ ಬೇಕೆಲ್ಲ ನಾನು ಹೆಲ್ಪ್ ಮಾಡ್ತೀನಿ ನಿನ್ ಮಾತ್ರ ಊರಿಗೆ ಬರಕ್ ಹೋಗ್ಬೇಡ ನೀನ್ ಜಾಬ್ ತಗೊಂಡೆ ಈ ಊರಿಗೆ ಬರ್ಬೇಕು ಸೊ ಅಲ್ಲಿವರೆಗೂ ನೀನ್ ಈ ಧಾರವಾಡ ಬಿಟ್ಟು ಬರ್ಬೇಡ ಅಂತ ಹೇಳಿದ್ರು ಸೊ ಆ ತರ ನಾನು ಒಂದು 1.5 ವರ್ಷ ಮೇಡಮ್ ನಾನು ಊರಿಗೆ ಒಟ್ಟ ಹೋಗ್ಲಿಲ್ಲ
ಎಷ್ಟೇ ಎಂಥ ಫಂಕ್ಷನ್ ಇರಲಿ ಏನೇ ಇದ್ರೂ ಕೂಡ ನಾನು ಊರಿಗೆ ಹೋಗ್ಬಾರ್ದು ಅಂತ ನಿರ್ಧಾರ ಮಾಡಿ ಇಲ್ಲಿ ಕೂತು ಹೋದ್ಮೇಲೆ ಜಸ್ಟ್ನೇ ಹೆಸರು ಕುಂತಿ ಫೈನಲ್ ಆಗೋತನ ನಾನು ಊರಿಗೆ ಹೋಗಲಿಲ್ಲ ಏನಂದ್ರೆ ಮಾಡುವ ಮಾತಾಡುವಾಗ ಕಣ್ಣಂಚಲ್ಲಿ ನೀರು ಬಂತು ಅಂದ್ರೆ ಅವರ ತಂದೆಯ ಸಪೋರ್ಟ್ ಇದೆಯಲ್ಲ ಅದು ನನ್ನ ಇವತ್ತು ಒಬ್ಬ ಅಧಿಕಾರಿಯನ್ನಾಗಿ ಮಾಡಿದೆ ಇವತ್ತು ನಾನು ಪ್ರಿನ್ಸಿಪಲ್ ಅಂದ್ರೆ ಅದು ನಮ್ಮಪ್ಪ ಕಾರಣ ಅಂತ ಹೇಳ್ತಾ ಇದ್ದಾರೆ ಮೇಡಮ್ ಬಹುತೇಕ ಹುಡುಗಿರು ಒಂದಷ್ಟು ಏನಂದ್ರೆ ಫ್ಯಾಮಿಲಿ ಒತ್ತಡಗಳಿಗಾಗಲಿ ಅಥವಾ ಒಂದೇ ತಂತ ಆಗಲಿಲ್ಲ ಅನ್ನೋದಕ್ಕಾಗಲಿ ತಮ್ಮ ಮೇಲೆ ನಂಬಿಕೆಯನ್ನು ಕಳ್ಕೊತಾರೆ ಮತ್ತೆ ಓದ್ ಸಾಕು ಅಂತ ನಿಲ್ಲಿಸ್ತಾರೆ ಅವರಿಗೆ ನೀವು ಎಷ್ಟು ವರ್ಷ ಧಾರವಾಡದಲ್ಲಿ ಇದ್ರಿ ಹೇಗಿತ್ತು ನಿಮ್ಮ ಓದು ಮೇಡಮ್ ಎಷ್ಟು ವರ್ಷ ಅಂದ್ರೆ ನಾನು ಸುಮಾರು 3 3.5 4 ವರ್ಷ ಇದ್ದೆ ಮೇಡಮ್ ನನಗೂ ಜಿಗುಪ್ಸೆ ಬರ್ತಿತ್ತು ಮೇಡಮ್ ಎಷ್ಟು ಜಿಗುಪ್ಸೆ ಬರ್ತಿತ್ತು ಅಂದ್ರೆ ವಾಪಸ್ ನಾನು ಹೋಗಬೇಕು ನನ್ನ ಕೈಲಿ ಆಗವಲ್ದು ನಾನು ವಾಪಸ್ ಹೋಗಬೇಕು ಅಂತ ತುಂಬಾ ಸರಿ ನಿರ್ಧಾರ ಮಾಡಿದೆ ಆದರೆ ಒಂದೊಂದು ಸಾರಿ ಅನಿಸ್ತಿತ್ತು ಇಲ್ಲಿ ತನ ಬಂದು ಖಾಲಿ ಕೈಲಿ ಹೋಗಬೇಕಾ ಇಷ್ಟೆಲ್ಲಾ ಸಪೋರ್ಟ್ ಮಾಡಿದ್ದಾರೆ ಮನೆಯಲ್ಲಿ ಸಪೋರ್ಟ್ ಮಾಡಿದ್ದಾರೆ ಎಲ್ಲರೂ ಫ್ರೆಂಡ್ಸ್ ಸಪೋರ್ಟ್ ಮಾಡ್ತಾ ಇದ್ದಾರೆ ಇಷ್ಟೆಲ್ಲಾ ಇದ್ರೂ ನಾನು ವಾಪಸ್ ಹೋಗಬೇಕಾ ನನ್ನ ಕೈಲಿ ಏನೂ ಆಗಲ್ವಾ ಯಾಕೆ ಓದಬಾರ್ದೇನೋ ಇನ್ನೂ ಒಂದು ಸ್ವಲ್ಪ ದಿನ ಓದಬೇಕಲ್ಲ ಓದಬೇಕು ಓದ್ರೆ ಏನು ಬೇಕಾದರೂ ಮಾಡಬಹುದು ಅಂತೇಳಿ ಮತ್ತೆ ಬೆಳಿಗ್ಗೆ ರಾತ್ರಿ ಎಲ್ಲ ನೆಗೆಟಿವ್ ಬರ್ತಿತ್ತು ಬೆಳಿಗ್ಗೆ ತಕ್ಷಣ ಮತ್ತೆ ಸ್ಟಾರ್ಟ್ ಮಾಡ್ತಿದ್ದೆ ನಾನು ಓದೋದು ಸೋ ನೆಕ್ಸ್ಟ್ ಓದ ಸ್ಟಾರ್ಟ್ ಮಾಡಂದ್ರೆ ನನಗೆ ಯಾವುದೇ ನೆಗೆಟಿವ್ ಬರ್ತಿರಲಿಲ್ಲ ಮೇಡಮ್ ನಾನು ಓದ್ತಾ ಇದ್ರೆ ನನಗೆ ಏನು ಯಾವುದು ನೆಗೆಟಿವ್ ಥಿಂಕ್ ಅಲ್ಲಿ ನೆಗೆಟಿವ್ ವಿಚಾರ ಅಲ್ಲಿ ಏನು ಬರ್ತಿದ್ದಲ್ಲ ಸರ್ ನಾನು ಓದ್ತಾ ಇದ್ದೆ ಅಂದ್ರೆ ಅದು ಓದಕ್ಕೆ ಅಷ್ಟೇ ಗಮನ ಕೊಡ್ತಿದ್ದೆ ಕಾವ್ಯಶ್ರೀ ಅವರ ಮಾತುಗಳಲ್ಲಿ ಏನಂದ್ರೆ ಆಫ್ ಕೋರ್ಸ್ ಕೆಲವು ಸತಿ ನಮ್ಮೇಲೆ ನಾವು ನಂಬಿಕೆ ಕಳ್ಕೊಳ್ಳೋದು ಕಾಮನ್ ಆದ್ರೆ ನಿರಂತರವಾಗಿ ಓದಿದ್ರೆ ಏನನ್ನು ಕೂಡ ಸಾಧಿಸಬಹುದು ಅನ್ನೋದು ಅನ್ನೋ ಮಾತಿಗೆ ಕಾವ್ಯಶ್ರೀ ಅವರ ನಿದರ್ಶನ ಮೇಡಮ್ ನಿಮ್ಮ ಕುರಿತಾಗಿ ಮಾತನಾಡುವಾಗ ನಾರ್ಮಲ್ ಆಗಿ ಫಸ್ಟ್ ಟೀಚರ್ ಆಗಿದ್ರಿ ಆಮೇಲೆ ವಾರ್ಡನ್ ಆದ್ರಿ ಈಗ ಪ್ರಿನ್ಸಿಪಲ್ ಅಂದ್ರೆ ನೀವು ಈ ಶಿಕ್ಷಕ ವೃತ್ತಿಯಲ್ಲೇ ಮುಂದುವರಿಬೇಕು ಅನ್ನೋ ಟಾರ್ಗೆಟಿನ ಮೇಲೆ ನೀವು ಉಳಿದಂತ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ನ ಪ್ರಿಪೇರ್ ಮಾಡಿದ್ರಿ ಹೌದು ಮೇಡಮ್ ನಾನು ಮೂಲತಃ ನನಗೆ ಟೀಚರ್ ಅಂದ್ರೆ ತುಂಬಾ ಇಷ್ಟ ಮೇಡಮ್ ಸೋ ಹಾಗಾಗಿ ಟೀಚರ್ ಇಂದನೇ ನಾನು ಸ್ಟಾರ್ಟ್ ಮಾಡಿದು ಟೀಚರ್ ಹುದ್ದೆನ ಎರಡು ಸಾರಿಯಿಂದ ಟೀಚರ್ ಹುದ್ದೆನ ಟ್ರೈ ಮಾಡಿದೆ ಮೇಡಮ್ ಆದರೆ ನಾನು ಸಕ್ಸಸ್ ಆಗಲಿಲ್ಲ ಸೊ ಸಕ್ಸಸ್ ಆಗಲ ಟೈಮಲ್ಲಿ ನಾನು ವಿಚಾರ ಮಾಡಿದೆ ಟೀಚರ್ ಹುದ್ದೆ ಆಗಲಿಲ್ಲ ಅಂದ್ರೆ ಇದಕ್ಕೆ ದೊಡ್ಡದು ಹುದ್ದೆನ ಆಗ್ಬೋದಲ್ಲ ಅಂತೇಳಿ ಅವಾಗ ಏನು ಮಾಡಿದೆ ಸತತ ಪ್ರಯತ್ನ ಮಾಡಿದೆ ಆ ಸತತ ಪ್ರಯತ್ನದಿಂದಾಗಿ ಟೀಚರ್ ಹುದ್ದೆನ ಆಯಿತೆ ಆಮೇಲೆ ಹಾಸ್ಟೆಲ್ ವಾರ್ಡನ್ ಹುದ್ದೆಗೆ ಆಯ್ಕೆ ಆದೆ ಆಮೇಲೆ ನೆಕ್ಸ್ಟ್ ಈ ಪ್ರಿನ್ಸಿಪಲ್ ಹುದ್ದೆಗೆ ಆಯ್ಕೆ ಆದೆ ಮೇಡಮ್ ಸಾಮಾನ್ಯವಾಗಿ ಈ ಕಾಂಪಿಟೇಟಿವ್ ಫೀಲ್ಡಿಗೆ ಬರಬೇಕು ಅಂದರೆ ಹುಡುಗಿಯರಿಗೆ ಒಂದು ಹೆದರಿಕೆ ಇರ್ತದೆ ಇಂಥವ್ರಿಗೆ ನೀವು ಏನು ಟಿಪ್ಸ್ ಕೊಡ್ಲಿಕ್ಕೆ ಇಷ್ಟಪಡ್ತೀರಿ ಮೇಡಮ್ ಹೆದರಿಕೆ ಎಲ್ರಿಗೂ ಇರುತ್ತೆ ಆದರೆ ಆ ಹೆದರಿಕೆಯನ್ನು ಬಿಟ್ಟು ಹುಡುಗಿಯರು ಹುಡುಗರಿಗಿಂತ ಏನು ಕಮ್ಮಿ ಇಲ್ಲ ನಾವು ಏನಾದರೂ ಸಾಧನೆ ಮಾಡ್ಬೋದು ಅಂತ ನಮ್ಮಲ್ಲಿ ಹಲವಾರು ಉದಾಹರಣೆ ಇದಾವಲ್ವ ಮೇಡಮ್ ಸೊ ಆ ಉದಾಹರಣೆಯಿಂದ ನಾನು ಕೂಡ ಈ ಸ್ಟೇಜಿಗೆ ಇಲ್ಲಿ ಬಂದಿದ್ದು ಮೇಡಮ್ ಸೊ ಮೇಡಮ್ ಇದು ಧಾರವಾಡ ಹೆಂಗೆಂದರೆ ಎಲ್ಲ ಕ್ಲೈಮೇಟು ಸೂಟ್ ಆಗುತ್ತೆ ಮೇಡಮ್ ಇದು ಇದು ಈಗ ನಮ್ಮದು ಬಿಸಿಲು ನಾಡು ಮೇಡಮ್ ಆ ಬಿಸಿಲು ನಾಡಲ್ಲಿ ಬೇಸಿಗೆ ಕಾಲ ಬಂದರೆ ಓದೋಕ್ಕಾಗೋದಿಲ್ಲ ಸೊ ಈ ಧಾರವಾಡದಲ್ಲಿ ಏನಾಗುತ್ತೆ ಅಂದರೆ ಕ್ಲೈಮೇಟ್ ಚೆನ್ನಾಗಿರೋದ್ರಿಂದ ಏನೂ ಟೆನ್ಷನ್ ಇಲ್ಲದೆ ಓದ್ಬೋದು ಆಮೇಲೆ ಟೈಮು ಇಲ್ಲಿ ಇಲ್ಲಿ ಓದ್ತಕ್ಕಂಥ ವಾತಾವರಣ ಇದೆ ಮೇಡಮ್ ಮೇಡಮ್ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನಾವು ಪ್ರಿಪರೇಷನ್ ಮಾಡ್ತಾ ಇದ್ದೀವಿ ಆದರೆ ಒಂದು ಅಟೆಂಪ್ಟ್ ಅಲ್ಲಿ ಆಗಿಲ್ಲ ಎರಡು ಅಟೆಂಪ್ಟ್ ಅಲ್ಲಿ ಆಗಿಲ್ಲ ಸಾಕು ಅನಿಸ್ಬಿಡ್ತು ಅನ್ನೋರಿಗೆ ನೀವೇನು ಟಿಪ್ಸ್ ಕೊಡ್ತೀರಿ ಈ ಕಾಂಪಿಟೇಟಿವ್ ಫೀಲ್ಡ್ಗೆ ಅತಿ ವೇಗವಾಗಿ ಜಾಬ್ ಆಗುತ್ತೆ ಅನ್ನೋದು ಸುಳ್ಳು ಮಾತು ಮೇಡಮ್ ಯಾಕಂದರೆ ಈ ಎಕ್ಸಾಮ್ದಲ್ಲಿ ನಾವು ಸ್ಟಾರ್ಟಿಂಗಿಂದ ಸ್ಟಾರ್ಟ್ ಮಾಡಬೇಕು ನಾವು ಕಾಂಪಿಟೇಟಿವ್ ಎಕ್ಸಾಮ್ ಅಂದರೆ 6 ತಿಂಗಳ ಅಥವಾ ಇಷ್ಟೇ ಸಿಲೆಬಸ್ ಅಂತ ಇರೋದಿಲ್ಲ ಆ ಸಿಲೆಬಸ್ದೇ ನೋಡ್ಕೊಂಡು ನಾವು ಸ್ಟಡಿ ಮಾಡಬೇಕಾದ್ರೆ ಟೈಮ್ ತುಂಬ ಹಿಡಿಯುತ್ತೆ ಮೇಡಮ್ ಹಾಗಾಗಿ ಈ ಕಾಂಪಿಟೇಟಿವ್ ಫೀಲ್ಡಲ್ಲಿ ತುಂಬ ಅಂದರೆ ತುಂಬ ಟೈಮೂ ತಗೋತ್ತೆ ಆಮೇಲೆ ಓದ್ತಕ್ಕಂಥ ಗುರಿ ನಿರ್ದಿಷ್ಟವಾಗಿರಬೇಕು ಮೇಡಮ್ ಮೇಡಮ್ ಈಗ ನೀವು ಪ್ರಿನ್ಸಿಪಾಲ್ ಸಾಕ ಇಷ್ಟಕ್ಕೆ ನಿಲ್ಲಿಸ್ತೀರಾ ಇನ್ನೂ ಓದ್ತೀರಾ ಮತ್ತೆ ಯಾವ ಹುದ್ದೆಯನ್ನು ಅಲಂಕರಿಸಬೇಕು ಅನ್ನೋದು ನಿಮ್ಮ ಕನಸು ಕೆ ಎಸ್ ಮಾಡಬೇಕು ನಮ್ಮ ತಹಸೀಲ್ದಾರ್ ಆಗಬೇಕು ಅಂತದೊಂದು ನಮ್ಮ ತಂದೆ ಆಸೆ ಇದೆ ಮೇಡಮ್ ಸೊ ಅದನ್ನು ಈಡೇರಿಸ್ಬೇಕು ಅಂದ್ಕೊಂಡಿನಿ ನೆಕ್ಸ್ಟ್ ದಿನಗಳಲ್ಲಿ ಅದನ್ನು ಕೂಡ ಈಡೇರಿಸ್ಕೋತೀನಿ ಈಡೇರಿಸ್ತೀನಿ ಕೂಡ ಇದಾಗಿತ್ತು ಕಾವ್ಯಶ್ರೀ ಅವರ ಮಾತು ಅವರು ಅತಿ ಶೀಘ್ರದಲ್ಲಿ ಕೆ ಎಸ್ ಆಫೀಸರ್ ಆಗಿ ನಮ್ಮ ಮುಂದೆ ಬರ್ತಾರೆ ಮತ್ತೊಮ್ಮೆ ನಮ್ಮ ಚಾನೆಲ್ನ ಮೂಲಕ ನಾವು ಅವ್ರನ್ನ ಇಂಟರ್ವ್ಯೂ ಮಾಡ್ತೇವೆ ಮೇಡಮ್ ಆಲ್ ದ ಸಕ್ಸಸ್ ಆಲ್ ದ ಹ್ಯಾಪಿನೆಸ್ ಚೆನ್ನಾಗಿ ಓದಿ ಅತಿ ಶೀಘ್ರದಲ್ಲಿ ಮತ್ತೊಮ್ಮೆ ನಮ್ಮ ಚಾನೆಲ್ಗೆ ಬನ್ನಿ ಅವಾಗ ಕೆ ಎಸ್ ಆಫೀಸರ್ ಆಗಿ ಕಾವ್ಯಶ್ರೀ ಅವ್ರನ್ನ ಮುಂದಿರ್ತಾರೆ ಇದೇ ರೀತಿ ನಿರಂತರವಾಗಿ ನಿಮಗೆ ಸ್ಪರ್ಧೆಗಳಿಗೆ ನಿಮ್ಮನ್ನ ರೆಡಿ ಮಾಡೋದಕ್ಕೆ ಅನುಕೂಲವಾಗುವ ವಿಡಿಯೋಗಳು ಮತ್ತು ನಿಮಗೆ ಪರೀಕ್ಷಾಪೂರ್ವಕ ಮಾಹಿತಿಯನ್ನು ಕೊಡೋ ಜವಾಬ್ದಾರಿ ನಮ್ಮದು ಮುಂದಿನ ವಿಡಿಯೋದಿಗೆ ಭೇಟಿಯಾಗ್ತೇವೆ ಅಲ್ಲಿವರೆಗೂ ನಮಸ್ಕಾರ